ಇನ್ನು ಪವಿತ್ರ ಗೌಡ ಕಥೆ ಬೇರೆನೇ ಇದೆ ಈ ದರ್ಶನ್ ಅವರ ಧರ್ಮಪತ್ನಿ ಅವರು ಪದೇ ಪದೇ ಜೈಲಿಗೆ ಬಂದು ಹೋಗ್ತಾ ಇರೋದ್ರಿಂದ ಈಗ ಪವಿತ್ರ ಗೌಡಗೆ ಪುಕ ಪುಕ ಶುರುವಾಗ್ಬಿಟ್ಟಿದೆ ಪದೇ ಪದೇ ಜೈಲಿಗೆ ಬರ್ತಾ ಇದ್ದಾರೆ ದರ್ಶನ್ ಧರ್ಮಪತ್ನಿ ಈತ ಪವಿತ್ರ ಗೌಡಗೆ ಶುರುವಾಗ್ಬಿಟ್ಟಿದೆ ಆತಂಕ ದರ್ಶನ್ ಪತ್ನಿ ಜೈಲು ಭೇಟಿ ಹೆಚ್ಚಿದ ಬೆನ್ನಲ್ಲೇ ಪವಿತ್ರಾಗೆ ಟೆನ್ಷನ್ ಜಾಸ್ತಿ ಆಗಿದೆಯಂತೆ ಇದೇ ಕಾರಣಕ್ಕೆ ವಕೀಲರ ಬದಲಾವಣೆಗೆ ಪವಿತ್ರ ಗೌಡ ಮುಂದಾದಂತೆ ಕಾಣಿಸ್ತಾ ಇದೆ ಪ್ರತಿಷ್ಠಿತ ವಕೀಲರೊಬ್ಬರ ನೇಮಕವನ್ನು ಮಾಡಿಕೊಳ್ಳುವುದಕ್ಕೆ ಚಿಂತನೆಯನ್ನು ಮಾಡಿರುವಂಥದ್ದು ಇದೇ ದರ್ಶನ್ನಿಂದ ಪವಿತ್ರ ಗೌಡ ಮನೆ ತೆಗೆದುಕೊಂಡಿದ್ಲು ಕಾರ್ ತಗೊಂಡಿದ್ಲು ಐಷಾರಾಮಿ ಜೀವನ ನಡೆಸ್ತಾ ಇದ್ಲು ಬೋಟಿಕ್ಕನ್ನು ನಡೆಸ್ತಾ ಇದ್ಲು ಈಗ ದರ್ಶನ್ ಸೆರೆಮನೆ ವಾಸದಲ್ಲಿದ್ದಾರೆ ಇತ್ತ ಪವಿತ್ರ ಗೌಡ ಕೂಡ ಲಾಕ್ ಆಗಿದ್ದಾರೆ ಸಹಜವಾಗಿಯೇ ಭವಿಷ್ಯದ ಚಿಂತೆ ಕಾಡ್ತಾ ಇರುತ್ತೆ ಹಾಗಾಗಿ ಒಂದಿಷ್ಟು ಸ್ಟ್ರಾಟರ್ಜಿಗಳನ್ನು ಸ್ಟೇಷನ್ ಜೈಲಿನ ಒಳಗಡೆನೆ ಕೂತ್ಕೊಂಡು ಪವಿತ್ರ ಗೌಡ ಮಾಡ್ತಾ ಇರುವಂಥದ್ದು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನರಸಿಂಹಮೂರ್ತಿ ಸಹಜವಾಗಿಯೇ ಪವಿತ್ರ ಗೌಡ ಅವರ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ಇತ್ತ ದರ್ಶನ್ ಮತ್ತು ಅವರ ಧರ್ಮಪತ್ನಿ ಒಂದಾಗ್ತಾ ಇದ್ದ ಹಾಗೆ ಹೆಚ್ಚೆಚ್ಚು ವಿಜಯಲಕ್ಷ್ಮಿ ಅವರು ಜೈಲಿಗೆ ಬರ್ತಾ ಇದ್ದ ಹಾಗೆ ಪವಿತ್ರ ಅವರಿಗೆ ಟೆನ್ಷನ್ ಯಾಕಾಗಿ ಅಂತ ನಿಜ ಯಾಕಂತ ಹೇಳಿದ್ರೆ ಪ್ರತಿ ಬಾರಿ ಈಗ ವಾರದಲ್ಲಿ ಎರಡು ಬಾರಿ ದರ್ಶನ್ರನ್ನ ಜೈಲಿನಲ್ಲಿ ಭೇಟಿ ಮಾಡುವ ಕೆಲಸವನ್ನ ಕುಟುಂಬದವರು ಮಾಡಬಹುದು ಮತ್ತು ಯಾರಿಗೆ ದರ್ಶನ್ರವರು ಅಲ್ಲಿ ಜೈಲಿನಲ್ಲಿ ಪರ್ಮಿಷನನ್ನು ಕೊಡ್ತಾರೋ ಇಂಥವ್ರು ಬರಬಹುದು ಅಂತವ್ರನ್ನ ಕಳಿಸಿ ಅಂತ ಹೇಳ್ತಾರೋ ಅಂಥವ್ರಿಗೆ ಕಳಿಸೋದಕ್ಕೆ ಅವಕಾಶ ಇದೆ ಹೀಗಾಗಿ ಕುಟುಂಬಸ್ಥರು ಪದೇ ಪದೇ ಹೋಗೋದ್ರಿಂದ ಎಲ್ಲೋ ಒಂದು ಕಡೆ ವಿಜಯಲಕ್ಷ್ಮಿ ಅವರಿಗೆ ವಿಜಯಲಕ್ಷ್ಮಿ ಅವ್ರು ಹೋಗ್ತಿರೋದ್ರಿಂದ ಈಗ ಪವಿತ್ರ ಎಲ್ಲೋ ಒಂದ್ ಕಡೆ ಡವಡವ ಶುರುವಾಗಿದೆ ಅನ್ನೋ ಮಾಹಿತಿಗಳು ಕೇಳಬರ್ತಿದೆ ಕಾರಣ ಇಷ್ಟೇ ಯಾವಾಗ ದರ್ಶನ್ ಅರೆಸ್ಟ್ ಆದ್ರೂ ಆ ಬಳಿಕ ಜೈಲು ಸೇರಿದ್ರು ಹೀಗಾಗಿ ಅವತ್ತಿನಿಂದ ಪವಿತ್ರ ಗೌಡರಿಂದ ಗೌಡರಿಂದ ಅಂತರವನ್ನ ಕಾಯ್ದುಕೊಳ್ಳುವ ಕೆಲಸವನ್ನ ಮಾಡ್ತಿದ್ದಾರೆ ಆಕೆಯನ್ನ ಮಾತನಾಡಿಸುವ ಕೆಲಸವನ್ನ ಕೂಡ ಮಾಡಿಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ ಯಾವಾಗ ಕಳೆದ ಬಾರಿ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರಾದಂತಹ ಸಂದರ್ಭದಲ್ಲೂ ಕೂಡ ಆಕೆಯ ಜೊತೆ ಅಷ್ಟಾಗಿ ಮಾತನಾಡಿರಲಿಲ್ಲ ಅನ್ನೋ ಮಾಹಿತಿಗಳಿದ್ದಾವೆ ಹೀಗಾಗಿ ರಾಯಭಾರಿಯ ಮುಖಾಂತರ ಅಂದರೆ ಸಮತಾರವರ ಮುಖಾಂತರ ಒಂದಷ್ಟು ವಿಚಾರಗಳನ್ನು ದರ್ಶನ್ಗೆ ಮುಟ್ಟಿಸುವ ಕೆಲಸವನ್ನು ಮಾಡಿದ್ದಾರೆ ಆಗ ದರ್ಶನ್ನ ಕುಟುಂಬಸ್ಥರು ಒಂದಷ್ಟು ಆ ಸಮತ ಮತ್ತೆ ಸಮತಾಗೆ ಒಂದಷ್ಟು ಫೋನ್ ಕರೆಯನ್ನು ಮಾಡಿ ಅಬ್ಜೆಕ್ಷನ್ ಅನ್ನು ಮಾಡಿದ್ದಾರೆ ಈ ರೀತಿ ನೀನು ಹೋಗೋದು ಭೇಟಿ ಮಾಡೋದು ಸರಿಯಲ್ಲ ಅನ್ನೋ ನಿಟ್ಟಿನಲ್ಲಿ ಈ ನಿಟ್ಟಿನಲ್ಲಿ ದರ್ಶನ್ಗೂ ಕೂಡ ಕ್ಲಾಸನ್ನು ತೆಗೆದುಕೊಂಡಿದ್ರಂತೆ ಹೀಗಾಗಿ ಎಲ್ಲೋ ಒಂದು ಕಡೆ ಈಗ ಕುಟುಂಬ ಸರಿಯಾಗ್ತಿದೆ ಇಂಥ ಹೊತ್ತಲ್ಲಿ ಸಮತಾ ಬಂದು ಮಧ್ಯವರ್ತಿಯಾಗಿ ಇಲ್ಲಿ ಕೆಲಸ ಮಾಡೋದು ಸರಿ ಕಂಡು ಬರೋದು ಕುಟುಂಬಸ್ಥರು ಆರೋಪವನ್ನ ಮಾಡ್ತಿದ್ದಾರೆ ಮತ್ತೆ ಎಲ್ಲೋ ದರ್ಶನ್ ನನ್ನನ್ನ ಕೈ ಬಿಡ್ತಿದ್ದಾರೆ ನನ್ನಿಂದ ದೂರ ಸರಿತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಪವಿತ್ರ ಒಡೆಗೆ ಆತಂಕ ಇರಬಹುದು ಹೀಗಾಗಿಯೇ ಆಕೆ ಒಂದಷ್ಟು ಈ ರೀತಿಯಾಗಿ ಅಂದ್ರೆ ರಾಯಭಾರಿ ಕೆಲಸ ಮುಖಾಂತರ ಒಂದಷ್ಟು ಹತ್ತಿರವಾಗುವ ಕೆಲಸವನ್ನ ಮಾಡ್ತಿರಬಹುದು ಅನ್ನೋ ಒಂದು ಸಂಶಯ ಇದೀಗ ಕುಟುಂಬಸ್ಥರಿಗೆ ಕಾಡ್ತಿರೋದು ಅಭಿಪ್ರಾಯ ನರಸಿಂಹ ಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ